ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಬೆಳಗಿನ ಶುಭೋದಯಗಳು. ಇವತ್ತು ನಾನು ನಿಮಗೆ ಹಾಡು ಕತೆ ಇದೆರಡು ಹೇಳ್ಕೊಡ್ತೀನಿ ಆಯ್ತಾ. ಇವತ್ತು ಇವೆರಡನ್ನೇ ಹೇಳ್ಕೊಡೋದು ನಾನು ನಿಮಗೆ. ಎರಡು ನರಿ ಇದೆ, ಹ್ಞೂ, ನೀವೆಲ್ಲ ನರಿ ನೋಡಿದ್ದೀರಾ, ಫಾಕ್ಸ್ ನೋಡಿದ್ದೀರಾ, ಹ್ಞೂ. ಆ ನರಿದು ಹಾಡು ಹೇಳ್ಕೊಡ್ತೀನಿ, ಅದರದ್ದೇ ಕತೆನೂ ಹೇಳ್ತೀನಿ ಆಯಿತಾ. ನೀವೆಲ್ಲ ದ್ರಾಕ್ಷಿ ನೋಡಿದ್ದೀರಾ, ದ್ರಾಕ್ಷಿ ಕಲರ್ ಯಾವುದಪ್ಪ ಗೊತ್ತಿದೆಯಾ, ದ್ರಾಕ್ಷಿ ಕಲರ್ ಗೊತ್ತಿದೆಯಾ ನಿಮಗೆ, ಯಾರಿಗೆ ಗೊತ್ತಿದೆ? ಲೈಟ್ ಗ್ರೀನ್ ಗ್ರೇಪ್ಸ್ ಇರುತ್ತೆ, ಮತ್ತು ಪರ್ಪಲ್ ಕಲರ್ ಗ್ರೇಪ್ಸ್ ಇರುತ್ತೆ, ಹೌದಾ. ದ್ರಾಕ್ಷಿ ಹೆಂಗಿರುತ್ತೆ, ಹುಳಿ ಇರುತ್ತೆ, ಹೆಂಗಿರುತ್ತೆ, ಹುಳಿ ಇರುತ್ತೆ. ನರಿಯು ಕಂಡಿತು ದ್ರಾಕ್ಷಿ ಹಣ್ಣನ್ನು, ನೀವು ಹೇಳಿ ನೋಡೋಣ. ನರಿಯು ಕಂಡಿತು ದ್ರಾಕ್ಷಿ ಹಣ್ಣನ್ನು, ಎಟುಕ ಸಿಕ್ಕದೆ ಎಗರಿ ನೋಡಿತು, ಎಟುಕ ಸಿಕ್ಕದೆ ಎಗರಿ ನೋಡಿತು. ನರಿಯು ಕಂಡಿತು ದ್ರಾಕ್ಷಿ ಹಣ್ಣನು, ನರಿಯು ಕಂಡಿತು ದ್ರಾಕ್ಷಿ ಹಣ್ಣನು, ಎಟುಕ ಸಿಕ್ಕದೆ ಎಗರಿ ನೋಡಿತು. ಕಾಲು ನೋಯಿತು ಬಡಲಿ ಸೋತಿತು, ಕಾಲು ನೋಯಿತು ಬಡಲಿ ಸೋತಿತು. ಮತ್ತೆ ಹೇಳ್ರಿ ನೋಡೋಣ. ನರಿಯು ಕಂಡಿತು ದ್ರಾಕ್ಷಿ ಹಣ್ಣನು, ನರಿಯು ಕಂಡಿತು ದ್ರಾಕ್ಷಿ ಹಣ್ಣನು, ಎಟುಕ ಸಿಕ್ಕದೆ ಎಗರಿ ನೋಡಿತು. ಕಾಲು ನೋಯಿತು ಸೋತಿ ಬಳಲಿತು, ಕಾಲು ನೋಯಿತು ಬಳಲಿ ಸೋತಿತು. ಹಣ್ಣು ಹುಳಿಯೆಂದು ಕೂಗಿ ಹೇಳಿತು, ಹಣ್ಣು ಹುಳಿಯೆಂದು ಕೂಗಿ ಹೇಳಿತು. ತೋಟಗಾರನ ಧ್ವನಿಯ ಕೇಳಿತು, ತೋಟಗಾರನ ಧ್ವನಿಯ ಕೇಳಿತು. ಹಣ್ಣು ಹುಳಿಯೆಂದು ಕೂಗಿ ಹೇಳಿತು, ಹಣ್ಣು ಹುಳಿಯೆಂದು ಕೂಗಿ ಹೇಳಿತು. ತೋಟಗಾರನ ಧ್ವನಿಯ ಕೇಳಿತು, ತೋಟಗಾರನ ಧ್ವನಿಯ ಕೇಳಿತು. ಅವನು ಬಂದೊಡೆ ಓಡಿ ಹೋಯಿತು, ಅವನು ಬಂದೊಡೆ ಓಡಿ ಹೋಯಿತು. ನರಿಯು ಕಂಡಿತು ದ್ರಾಕ್ಷಿ ಹಣ್ಣನು, ನರಿಯು ಕಂಡಿತು ದ್ರಾಕ್ಷಿ ಹಣ್ಣನು, ಎಟುಕ ಸಿಕ್ಕದೆ ಎಗರಿ ನೋಡಿತು. ಕಾಲು ನೋಯಿತು ಬಳಲಿ ಸೋತಿತು, ಕಾಲು ನೋಯಿತು ಬಳಲಿ ಸೋತಿತು. ಹಣ್ಣು ಹುಳಿಯೆಂದು ಕೂಗಿ ಹೇಳಿತು, ಹಣ್ಣು ಹುಳಿಯೆಂದು ಕೂಗಿ ಹೇಳಿತು. ತೋಟಗಾರನ ಧ್ವನಿಯ ಕೇಳಿತು, ತೋಟಗಾರನ ಧ್ವನಿಯ ಕೇಳಿತು. ಅವನು ಬಂದೊಡೆ ಓಡಿ ಹೋಯಿತು, ಅವನು ಬಂದೊಡೆ ಓಡಿ ಹೋಯಿತು. ಚೆನ್ನಾಗಿದೆಯಲ್ಲ, ಹುಳಿ ದ್ರಾಕ್ಷಿ ಇತ್ತು ಅದನ್ನು ಈ ಕತೆ ಹೇಳಾದ್ರಿದ್ದೇನೆ. ಒಂದು ದೊಡ್ಡದೊಂದು ತೋಟ ಇತ್ತಂತೆ, ಆ ತೋಟದಲ್ಲಿ ತುಂಬ ದ್ರಾಕ್ಷಿ ಬಳ್ಳಿಗಳಿದ್ವಂತೆ. ಆ ದ್ರಾಕ್ಷಿ ಬಳ್ಳಿಯಲ್ಲಿ ಗೊಂಚಲು ಗೊಂಚಲು ದ್ರಾಕ್ಷಿ ಬಿಟ್ಟಿತ್ತಂತೆ. ಆವಾಗ ಅಲ್ಲಿ ಒಂದು ನರಿ ಹಸುವಾಗಿ ಊಟ ಬೇಕು ಅಂತ ಹುಡುಕೊಂಡು ಬಂದಿತ್ತಂತೆ. ಆಹಾರಕ್ಕಾಗಿ ಹುಡುಕ್ತಾ ಇರುವಾಗ ಅಲ್ಲಿ ದೂರದಲ್ಲಿರೋ ದ್ರಾಕ್ಷಿ ತೋಟ ಈ ನರಿಗೆ ಕಾಣಿಸ್ತಂತೆ. ಆವಾಗ ನರಿ ಏನು ಮಾಡ್ತು, ಅಬ್ಬ ನನಗೆ ತುಂಬ ಹೊಟ್ಟೆ ಹಸುವಾಗ್ಬಿಟ್ಟಿದೆ, ಆ ದ್ರಾಕ್ಷಿ ತೋಟಕ್ಕೆ ಹೋಗೋಣ. ಆ ದ್ರಾಕ್ಷಿ ತೋಟದಲ್ಲಿ ಇಷ್ಟಿಷ್ಟು ದಪ್ಪ ದ್ರಾಕ್ಷಿ ಗೊಂಚಲು ಬಿಟ್ಟಿದೆ, ಆ ಗೊಂಚಲಲ್ಲಿ ದ್ರಾಕ್ಷಿನ ಕಿತ್ಕೊಳ್ಳೋದು ತಿನ್ನೋದು, ದ್ರಾಕ್ಷಿನ ಕಿತ್ಕೊಳ್ಳೋದು ತಿನ್ನೋದು, ಆಯ್ತಾ ಹೋಗೋಣಲ್ವಾ ಅಂತಂದು ಯೋಚನೆ ಮಾಡಿ ದ್ರಾಕ್ಷಿ ತೋಟಕ್ಕೆ ಹೋಯ್ತಂತೆ. ಅಲ್ಲಿ ದ್ರಾಕ್ಷಿ ದೂರದಿಂದ
ಎಷ್ಟು ಕೆಳಗೆ ಕಾಣಿಸ್ತಿತ್ತಲ್ಲ ದ್ರಾಕ್ಷಿ, ಅಲ್ಲಿ ಹತ್ರ ಹೋಗಿ ನೋಡಿದ್ರೆ ದ್ರಾಕ್ಷಿ ಮೇಲಿತ್ತಂತೆ. ನರಿ ಏನ್ ಮಾಡ್ತು, ಒಂದ್ಸತಿ ಠಣ್ ಅಂತ ಹಾರ್ತು. ನರಿಗೆ ದ್ರಾಕ್ಷಿ ಸಿಗ್ಲೇ ಇಲ್ಲ. ಮತ್ತೆ ಇನ್ನೊಂದ್ಸತಿ ಠಣ್ ಅಂತ ಹಾರ್ತು. ಇದೇ ತರ ಪ್ರಯತ್ನ ಪದೇ ಪದೇ ಪ್ರಯತ್ನ ಮಾಡ್ತಾನೇ ಇತ್ತು. ಆದ್ರೆ ದ್ರಾಕ್ಷಿ ಮಾತ್ರ ನರಿಗೆ ಸಿಗ್ಲೇ ಇಲ್ಲ. ಅಷ್ಟೊತ್ತಿಗೆ ಈನ ದೂರದಿಂದ ತೋಟ ಕಾಯ್ತಾ ಇದ್ನಲ್ಲ ಮಾಲೆ, ಆ ಬರೋ ಸೌಂಡ್ ಕೇಳಿಸ್ತವನಿಗೆ. ಅಕ್ಕೆ ನರಿ ಏನ್ ಮಾಡ್ತು, ಅಪ್ಪ ಈ ದ್ರಾಕ್ಷಿ ಹುಳಿ ಹುಳಿ ಇದೆ, ನನಗಂತೂ ಬೇಡಪ್ಪ ಅಂತ ಹೇಳಿ ಓಡ್ಹೋಯ್ತಂತೆ. ಗೊತ್ತಾಯ್ತಾ, ಚೆನ್ನಾಗಿದ್ಯಾ ಕತೆ? ಹಾ, ನೀವು ಕಲೀರಿ, ನೀವು ಕಲಿತು ಅದನ್ನ ನನಗೆ ಹೇಳ್ಬೇಕು ನೀವು. ಆಯ್ತಾ, ಕತೆನ ನೀವು ನನಗೆ ಹೇಳಿ, ಅದನ್ನು ವಾಟ್ಸಪ್ಪಲ್ಲಿ ಕಳಿಸಿ. ಆಯ್ತಾ, ಹಾಡು ಹೇಳ್ಕೊಟ್ಟೆ, ನರಿ ಹಾಡು ಹೇಳ್ಕೊಟ್ಟೆ, ನರಿದು ಕತೆನೂ ಹೇಳಿದೆ. ಎರಡೂ ಹಾಡು ಮತ್ತು ಕತೆ ಎರಡನ್ನೂ ಸಹ ನೀವು ಸಹ ನನಗೆ ಹೇಳಿ, ಅದನ್ನು ನನಗೆ ವಾಟ್ಸಪ್ ಮಾಡಿ. ಆಯಿತಾ, ಥ್ಯಾಂಕ್ ಯು.